ಕುರ್ಚಿ ಗಂಟಕಂಡ್ ಕೂತ್ಕೊತಾರೆ. ಅದಕ್ಕೆ ಯಡಿಯೂರಪ್ಪ ಇದಾರಲ್ಲ, ಕುರ್ಚಿ ಬಿಡಬೇಕಾದ್ರೆ ಕಣ್ಣೀರ್ ಹಾಕೊಂಡು ಬಿಟ್ಟರು ಪಾಪ, ಕಣ್ಣೀರ್ ಹಾಕೊಂಡು. ನಾನು ಹೇಳಿದೆ ಬಿಜೆಪಿ ಅವರ ಒತ್ತಡಕ್ಕೆ ಮಣಿದು ಕಣ್ಣೀರು ಹಾಕಿ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ. ಇಲ್ಲ 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 ನಾನೇ ಕೊಟ್ಟೆ ಅಂತ. ಈಗ ಬಸವರಾಜ ಬೊಮ್ಮಾಯಿ ಬಂದವ್ರೆ, ಮುಖ್ಯಮಂತ್ರಿ ಬದಲಾವಣೆ ಆದರೂ ಅಷ್ಟೇನೆ, ಸರ್ಕಾರ ಬದಲಾವಣೆ ಆಗಲಿಲ್ಲ. ಇವರು ಅಧಿಕಾರಕ್ಕೆ ಬಂದು, ಬೊಮ್ಮಾಯಿ ಅವರು ಅಧಿಕಾರಕ್ಕೆ ಬಂದು 3 ತಿಂಗಳಾಯ್ತು, ಯಡಿಯೂರಪ್ಪ 2 ವರ್ಷ ಆಯ್ತು. ಈ 2.5 ವರ್ಷದಲ್ಲಿ ಒಂದೇ ಒಂದು ಮನೆ ಕೊಡಕ್ಕಾಗ್ಲಿಲ್ಲ ಇವ್ರ ಕೈನಲ್ಲಿ. ಇಲ್ಲಿ ಬಹಳ ಜನ ಎಂಎಲ್ಎಗಳಿದ್ದಾರೆ, ಬಹಳ ಜನ ಎಂಎಲ್ಎಗಳಿದ್ದಾರೆ. ಇವ್ರು ಹೇಳಿ, ಎಂಎಲ್ಎಗಳು ಹೇಳಿ, ಇವರೇ ಸಾಕ್ಷಿಗಳು. ನಾನು ಎಂಎಲ್ಎ ಇದ್ದೀನಿ, ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದೀನಿ. 2.5 ವರ್ಷದಲ್ಲಿ 3.5 ವರ್ಷದಲ್ಲಿ 1 ಮನೆ ಕೊಡ್ಸಕ್ಕಾಗಿಲ್ಲ. ನಾನು ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ವರ್ಷ 3 ಲಕ್ಷ ಮನೆಗಳನ್ನ ಮಂಜೂರು ಮಾಡಿ 5 ವರ್ಷದಲ್ಲಿ 15 ಲಕ್ಷ ಮನೆಗಳನ್ನ ಮಂಜೂರು ಮಾಡಿದ್ದು. ಇವತ್ತು ಸೂರು ಇಲ್ಲದವರಿಗೆ 1 ಮನೆ ಕೊಡಕ್ಕಾಗಿಲ್ಲ. ಇವರು ಯೋಗ್ಯತೆಗೆ ಈ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಈಗಲೂ ನಾನು ಸವಾಲಾಗ್ತೇನೆ ಬಸವರಾಜ ಬೊಮ್ಮಾಯಿಗೆ. ಯಾಕಂತಂದ್ರೆ ನಾನು ಮನೆ ಕೊಟ್ಟಿಲ್ಲ ಅಂತಂದ್ಮೇಲೆ ಒಂದು ಆದೇಶ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ. ಹಾನಗಲ್ ಕ್ಷೇತ್ರಕ್ಕೆ 7,400 ಮನೆ ಕೊಟ್ಟಿದ್ದೀವಿ. ಬಸವರಾಜ ಬೊಮ್ಮಾಯಿ, ಚುನಾವಣಾ ಸಂದರ್ಭದಲ್ಲಿ ಆದೇಶ ಮಾಡಿದೆಯಲ್ಲಪ್ಪ, ಚುನಾವಣೆ ಬಂದಾಗ ಜನಗಳಿಗೆ ಮೋಸ ಮಾಡಲಿಕ್ಕೋಸ್ಕರವಾಗಿ, ಜನಗಳ ನಂಬಿಸ್ಲಿಕ್ಕೋಸ್ಕರವಾಗಿ 7,400 ಮನೆ ಕೊಟ್ಟಿದ್ದೀನಿ ಅಂತ ಮಾಡ್ತೀರಿ. ಚುನಾವಣೆ ಆದಮೇಲೆ ನೀವು 1 ಮನೆಯೂ ಕೂಡ ಕೊಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ. ಸರ್ಕಾರ ಖಾಲಿಯಾಗಿದೆ, ಖಜಾನೆ ಖಾಲಿಯಾಗಿದೆ, ಸಂಬಳ ಕೊಡಕ್ ದುಡ್ಡಿಲ್ಲ. ಇವ್ರು ಎಂತ ಹೇಳಿಗಳು ಅಂತಂದ್ರೆ, ಕೇಂದ್ರ ಸರ್ಕಾರದಿಂದ ನಮ್ಮ ಪಾಲಿನ ತೆರಿಗೆ ಅದನ್ನ ಸರಿಯಾದ ರೀತಿಯಲ್ಲಿ ತಗೊಳಕ್ಕಾಗ್ತಾ ಇಲ್ಲ, GST ಪರಿಹಾರ ತಗೊಳಕ್ಕಾಗ್ತಾ ಇಲ್ಲ ನಿಮ್ಮ ಕೈನಲ್ಲಿ. ಅದನ್ನ ಇದನ್ನ ಹಣಕಾಸು ಆಯೋಗ ಸ್ಪೆಷಲ್ ಗ್ರಾಂಟ್ಸ್ 5,495 ಕೋಟಿ ನಮಗೆ ಶಿಫಾರಸು ಮಾಡಿತ್ತು. 1 ರೂಪಾಯಿ ತಗೊಳಕ್ಕಾಗದೆ ಹೋಯ್ತು ನಿಮ್ಮ ಹೇಳಿತನದಿಂದ. 1 ರೂಪಾಯಿ ಹೇಳಿಗಳು ಇವರು. ನಾನೇ ಅಧಿಕಾರದಲ್ಲಿ ಇದ್ದಿದ್ರೆ, ಮುಖ್ಯಮಂತ್ರಿ ಆಗಿದ್ದಿದ್ರೆ, ನರೇಂದ್ರ ಮೋದಿ ಅವರ ಮನೆ ಮುಂದೆ ಕೂತು 5,495 ಕೋಟಿ ರೂಪಾಯಿಗಳನ್ನ ವಸೂಲು ಮಾಡ್ತಿದ್ದೆ. ಈ ಯಡಿಯೂರಪ್ಪನವ್ರ ಕೈಲಿ, ಬಸವರಾಜ ಬೊಮ್ಮಾಯಿ ಕೈಲಿ ಆಗ್ಲಿಲ್ಲ.